ಷೇರುದಾರರಾದ ಧರ್ಮೇಗೌಡರವರು ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಜೀರವರು ಷೇರುದಾರರ ಸುಮಾರು 1,30,00,000 ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ನೇರವಾಗಿ ಆರೋಪಿಸಿದ್ದಾರೆ. ಪಾಂಡವಪುರ ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸುಮಾರು 6,000 ಷೇರುದಾರರಿದ್ದಾರೆ. ರವಿಕುಮಾರ್ ಮೂಲತಃ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದವರು. ಸುಮಾರು 15 ವರ್ಷದಲ್ಲಿ ಕನಿಷ್ಠ 4 ಕೋಟಿ ರೂಪಾಯಿ ಸಂಪತ್ತು ಸಂಪಾದಿಸಿದ್ದಾರೆ. ಪಾಂಡವಪುರ ಕೃಷ್ಣನಗರ ಮೊದಲನೇ ಹಂತದ ಬಡಾವಣೆಯಲ್ಲಿ ಸುಮಾರು ಅಂದಾಜು ಮೊತ್ತ 1 ಕೋಟಿ ಬಂಗಲೆ ಕಟ್ಟುತ್ತಿದ್ದಾರೆ. ಪಾಂಡವಪುರ ತಾಲೂಕು ನರಹಳ್ಳಿ ಹತ್ತಿರ 4 ಎಕರೆ ಜಮೀನಿನ ತೋಟ, ಐಷಾರಾಮಿ ಕಾರು, ಬೆಳ್ಳ 30 ಕುಂಟೆ ಜಮೀನು. ಅಧ್ಯಕ್ಷರಾಗಿ ಕಾನೂನು ಬಾಹಿರವಾಗಿ ಆಡಳಿತ ನಡೆಸುತ್ತಾ ಬಂದಿದ್ದಾರೆ. ಮಂಡ್ಯ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ದರು. ಜೊತೆಗೆ ರಿಯಲ್ ಎಸ್ಟೇಟ್ ಅಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯ ಶಿಕ್ಷಕರಾಗಿ ಆರೋಪ ಮಾಡಿದ್ದೇನೆ ಹಾಗೂ ಇದರಿಂದ ನನಗೆ ಮುಂದೆ ತೊಂದರೆ ಕೂಡ ಆಗಬಹುದು ಎಂದು ಹೇಳಿದ್ದಾರೆ. ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಸಾಮಾನ್ಯ ಷೇರುದಾರರಿಗೆ ನ್ಯಾಯ ಕೊಡಿಸಬೇಕು, ನನಗೆ ಮಾಧ್ಯಮ ಮುಖಾಂತರ ನ್ಯಾಯ ಕೊಡಿಸಬೇಕು ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಷೇರುದಾರರ ಹಣವನ್ನು ಕೊಡಬೇಕಾದ್ರೆ ನಿಯಮಾನುಸಾರ ಅವರಿಂದ ಅಧಿಕೃತವಾಗಿ ಸ್ಟ್ಯಾಂಪ್ ಪೇಪರ್ ಅನ್ನು ತಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗಿದ್ದು ಕೋಆಪರೇಟಿವ್ ಆಕ್ಟ್, ದಟ್ ಈಸ್ ಆಕ್ಟ್. ಆದರೆ ಅವರು ಏನೂ ಮಾಡ್ಕೊಳ್ಳದೇ ಒಂದು ಚಾಪ ಕಾಗದವನ್ನು ತಕೊಂಡು ಸ್ಟ್ಯಾಂಪ್ ಪೇಪರ್ನ ತಕೊಂಡು 1,30,00,000 ಅಡ್ವಾನ್ಸ್ ಕೊಟ್ಟವರೆ ಕೊಡಬೇಕಾದ್ರೆ ಸೊ ಯಾವುದೇ ರಿಜಿಸ್ಟ್ರೇಷನ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಗಮನಕ್ಕೆ ತಗೊಬಂದೆ. ಸೊ ಒಂದು ಇದು ಒಂದು ಕಡೆ 9 ವರ್ಷದಿಂದ 1,30,00,000 ರೂಪಾಯಿಗೆ ಬಡ್ಡಿ ಏನಾಯಿತು? ಬಡ್ಡಿ ಇಲ್ಲ. ಈ ನಷ್ಟ ಯಾರಿಗಾಯಿತು? ಷೇರುದಾರಿಗಾಯಿತು. ಇವರು ಭ್ರಷ್ಟಾಚಾರ ಮಾಡಿದ್ದು ಅಂತೇಳಿ ಗೊತ್ತಾದ ಮೇಲೆ 64ನೇ ವಿಚಾರಣೆಗೆ ಆದೇಶ ಬಂತು. ಇವರು ತಾಲೂಕು ಮಂಡಳಿಯವರು, ಆ ಗೃಹ ಮಂಡಳಿಯವರು ಅಧ್ಯಕ್ಷರಾದಂಥ ಕೌಡಗೆರೆ ರವಿಯವರು ತಡೆಯಾಜ್ಞೆ ತಂದರು. ಆ ತಡೆಯಾಜ್ಞೆ ಯಾಕೆ ತಂದರು? ನೀವು ಭ್ರಷ್ಟರಾಗಿದ್ದೀರಿ, ತಡೆಯಾಜ್ಞೆ ತಂದ್ರಿ. ನೀವು ಭ್ರಷ್ಟರಾಗಿಲ್ಲ ಅಂತೇಳಂದರೆ ನೀವು ತಡೆಯಾಜ್ಞೆ ತರ್ತೀರಿ. ನೀವು ಸತ್ಯವಂತರಾಗಿದ್ದರೆ ನಡೀಲಿ, ಆಚೆ 64 ಎನ್ಕ್ವೈರಿ ನಡೀಲಿ ಅಂತೇಳಿ ಆಗ್ತಾ ಸುಮ್ಮನೆ ಇರ್ತಿದ್ರಿ. ನೀವು ಸಿಕ್ಕಾಕತ್ತೀನಿ ಅಂತೇಳ ಭಯದಿಂದವ ಕೋರ್ಟ್ ಹೋಗಿ ತಡೆಯಾಜ್ಞೆಯನ್ನು ತಂದ್ರಿ. ಷೇರುದಾರರ ಹಣವನ್ನು ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ ಅಂದಮೇಲೆ ನೀವು ಭ್ರಷ್ಟಾಚಾರಿಗಳಲ್ವೇ? ನೀವು ಪ್ರಾರಂಭದಲ್ಲಿ ನಿಮ್ಮ ಊರಿಂದ ಪಾಂಡುಪುರ ನಾನು ಸರ್ಕಾರ ನೌಕರಾಗಿ ಚೆಕ್ ಕೊಟ್ಟೆ, 2 ತಿಂಗಳು ಕಟ್ಟಿಕ್ಕಾಗಲಿಲ್ಲ ಅನ್ನೋದಕ್ಕೆ ಬಡ್ಡಿಗೆ ಬಡ್ಡಿ ಹಾಕಿದ್ರಿ, ನೋಟಿಸ್ ಕೊಟ್ಟಿರಿ ನನಗೆ. ನೀವು 1,30,00,000 ಕೊಟ್ಟಿದ್ರೆ ಸ್ವಾಮಿ ಯಾರು ದುಡ್ಡದು? 9 ವರ್ಷದಿಂದ ಬಡ್ಡಿ ಏನಾಯ್ತು ಅದಕ್ಕೆ? ನೀವು ಯಾತಕ್ಕೆ ಅದು ಕಟ್ತಾ ಇಲ್ಲ? ಮತ್ತೆ ಸಾಮಾನ್ಯ ಒಬ್ಬ ಷೇರುದಾರ ಸಾಲ ತಗೊಂಡಿದ್ರೆ, ಒಬ್ಬ ಪೆಟ್ಟಿ ವ್ಯಾಪಾರ ಮಾಡ್ತಕ್ಕಂಥ ಸಾಲ ತಗೊಂಡಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತೀವಿ ಸಮಯ ಕಟ್ಟಿಲ್ಲ ಅಂತೇಳಿ. ನೀವು 1,30,00,000 ಕೊಟ್ಟಿದ್ರೆ ಸ್ವಾಮಿ ನಮ್ಮ ದುಡ್ಡನ್ನು, ಅದಕ್ಕೆ ಬಡ್ಡಿ ಕಟ್ಟಾರ ಯಾರು? ನೀವೇ ಹೊಣೆ, ನೇರ ಹೊಣೆ ನೀವೇ ಆಗಿದ್ರಿಂದವ ನಾಳೆ ಬೆಳಿಗ್ಗೆಗೆ ನೀವು ನಿಮ್ಮ ತಪ್ಪನ್ನು ಒಪ್ಕೊಂಡು ಅಧಿಕಾರದಲ್ಲಿ 1 ನಿಮಿಷ ಇರಿಗೂ ಕೂಡ ನಿಮಗೆ ಅವಕಾಶ ಇಲ್ಲ. ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಕೊಡಿ, ನಾಳೆ ರಾಜೀನಾಮೆ ಕೊಡಿ. ಕೊಟ್ಟು 64 ಎನ್ಕ್ವೈರಿಗೆ ಲೋಕಾಯುಕ್ತರ ಒಂದು ಎನ್ಕ್ವೈರಿಗೆ ನೀವು ಸಹಕರಿಸಿ, ನೀವೇನು ತಪ್ಪಾಡಿಲ್ಲ ಅಂದರೆ ಸಹಕರಿಸಿ, ಇದು ನನ್ನ ಕೋರಿಕೆ. ಕೊಡಿ, ನಾಳೆ ಬೆಳಿಗ್ಗೆಗೆ ಕೊಡಿ ಸ್ವಾಮಿ, ನೀವು ರಾಜೀನಾಮೆ ಕೊಡಿ, ಸಹಕಾರ ನೀಡಿ. ಊಟ ನೇರವಾಗಿ ರವಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಖಂಡಿತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ, ಷೇರುದಾರರು ಗೊತ್ತಿಲ್ಲ, ವಿಚಾರವನ್ನ ಮುಚ್ಚಿಟ್ಟಿದ್ದೀನಿ. ಈ ಆರೋಪ ಮಾಡಿ ಇರ್ತಿದ್ರಲ್ಲ ರವಿಯವ್ರ ಮೇಲೆ, ನಿಮ್ಮ ಹತ್ರ ಮೂಲ ದಾಖಲಾತಿಗಳಿದೆಯಾ? ಮೂಲ ದಾಖಲಾತಿಗಳಿಲ್ಲದಂತವು, ಆದರೆ ಮೂಲ ದಾಖಲಾತಿಗಳು ಬೇಕು ಅಂತೇಳಿ ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟಿದ್ದೀನಿ. ಸಿಇಒ ಅವರಿಗೆ ಅರ್ಜಿ ಕೊಟ್ಟಿದ್ದೀನಿ, ಮೂಲ ದಾಖಲಾತಿಗಳು ಕೊಡಿ ಸ್ವಾಮಿ ಅಂತೇಳಿ. ಇಡೀ ಸಾರ್ವಜನಿಕ ಮಹಾಸಭೆಯಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಕುಬೇರವರು ದಾಖಲಾತಿ ಇಟ್ಕೊಂಡು ಹೇಳಿದ್ರು, ಕುಬೇರವರು ದಾಖಲಾತಿ ಇಟ್ಕೊಂಡು ಹೇಳಿದ್ರು, ಮಾಜಿ ಅಧ್ಯಕ್ಷರು ಅಲ್ಲಿ ಒಬ್ಬರು ಷೇರುದಾರರವರು ಅವರು ದಾಖಲೆ ಇಟ್ಕೊಂಡು ಹೇಳಿದ್ರು ಅಲ್ತಿರ ಹೋದ್ರೆ ಅವ್ರು ಮಾಜಿ ಅಧ್ಯಕ್ಷ ಹೇಳಿದ್ರು ಸುಳ್ಳ ಒಪ್ಕೊಳ್ಳಿ, ಸುಳ್ಳು ಹೇಳಿದವರೇ ಕುಬೇರವ್ರದ್ದಾದ್ರೆ ಸಾಬೀತುಪಡಿಸಿ ಅದನ್ನು. ಕುಬೇರವರು ಹೇಳ್ತಾ ಇರೋದು ಸುಳ್ಳು, 64ನೇ ವಿಚಾರಣೆಗೆ ಬಂದಿರತಕ್ಕಂಥ ಸುಳ್ಳು, ನಾವು ಕೋರ್ಟ್ಗೆ ಹೋಗಿ ತಡೆ ಆಗದೆ ತಂದಿರೋದು ಸುಳ್ಳು ಒಪ್ಕೊಳ್ಳಿ. ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಅಂತ 64ನೇ ವಿಚಾರಣೆಗೆ ತಡೆ ಆಗ್ತೀನಿ ಯಾಕೆ ತಂದು ಕೋರ್ಟಲ್ಲಿ? ಅದರಿಂದ ಗೊತ್ತಾಗುತ್ತಲ್ಲ ನೀವು ಭ್ರಷ್ಟ ಅನ್ನೋದು, ಅದರಲ್ಲೇ ಗೊತ್ತಾಗುತ್ತಲ್ಲ ಈಗ ನಮಗೆ, ಅದನ್ನೇ ಸಾಕಲ್ವಾ? ಅಂದರೆ ರಾಜಕೀಯ ಮಾಡೋಕ್ಕೆ ಬೇರೆ ಪಕ್ಷ ಬೇರೆ ಜನಗಳಿದ್ದಾರೆ. ನೀವು ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೀರಿ, ಸಾರ್ವಜನಿಕ